ಅಸ್ತಿತ್ವ ಸಹಯೋಗದೊಂದಿಗೆ ನಾಡಿನ ವಿವಿಧ ಕಡೆಗಳಿಂದ ಆಗಮಿಸುವ ನಾಟಕ, ಸಂಗೀತ, ಸಿನಿಮಾ, ಸಾಹಿತ್ಯ ಕ್ಷೇತ್ರಗಳ ಸಾಧಕರು ಮತ್ತು ಕಲಾವಿದರ ಸಮ್ಮೇಳನದೊಂದಿಗೆ ನೇಹದ ನೇಯ್ದೆ ನಿರ್ದಿಂಗತ ರಂಗೋತ್ಸವ ಮಾರ್ಚ್ 20-25 ಸೆಂಟ್ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಎಲ್ಸಿಆರ್ಐ ಸಭಾಂಗಣದಲ್ಲಿ ನಡೆಯಲಿದೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಖ್ಯಾತ ಚಲನಚಿತ್ರ ನಟ ಪ್ರಕಾಶ್ ರಾಜ್ ಅವರು ಮಾಹಿತಿ ನೀಡಿದರು. ಖ್ಯಾತ ನಟ, ನಿರ್ದೇಶಕ, ರಂಗಭೂಮಿ ಕಲಾವಿದ ನಾನಾ ಪಾಟೇಕರ್ ಮಾರ್ಚ್ 20 ಸಂಜೆ 5:30 ರಂಗೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಅದೇ ದಿನ ರಾತ್ರಿ 7 ಬಾಬ್ ಮಾರ್ಲಿ ಫ್ರಮ್ ಕೋಡಿಹಳ್ಳಿ ಪ್ರಥಮ ದಿನದ ನಾಟಕ ಪ್ರದರ್ಶನ ಸಮಾರಂಭದ ವೇದಿಕೆಯಲ್ಲಿ ನಡೆಯಲಿದೆ. ಈ ರಂಗೋತ್ಸವದಲ್ಲಿ ಸ್ಥಳೀಯ ಜನಪದ ಮಹಾಕಾವ್ಯದ ನಾಯಕ ಮಂಟೇಸ್ವಾಮಿ, ಫುಟ್ಬಾಲ್ ಆಟಗಾರ ಓಜಿಲ್, ಹಾಡುಗಾರ ಬಾಬ್ ಮಾರ್ಲೆ, ಬರಹಗಾರ ಕಾಮು ಮುಂತಾದ ಹಲವರ ಕಥನಗಳು ನಾಟಕವಾಗಿ ಪ್ರದರ್ಶನಗೊಳ್ಳಲಿದೆ. ಜನಪದ ಹಾಡುಗಳ ಜೊತೆ ಪ್ರತಿಭಟನೆಯ ಹಾಡುಗಳು ಸೇರಿಕೊಳ್ಳಲಿದೆ. ಪ್ರೋಸಿನಿಯಂ ನಾಟಕಗಳ ಜೊತೆ ಬೀದಿ ನಾಟಕಗಳು, ಸಂಗೀತ ಪ್ರಯೋಗಗಳು, ಪಪೆಟ್ಗಳು ಎಲ್ಲವೂ ಸೇರಿಕೊಂಡು ಪ್ರಯೋಗಗೊಳ್ಳಲಿದೆ. ಹೀಗೆ ಹಲವು ಮನಸ್ಸುಗಳ ಹಾಡುಗಳ ಕನಸುಗಳ ಪ್ರಕಾರಗಳ ನೇಯ್ದೆ ಒಟ್ಟು ಸೇರಿರುವುದು ಈ ರಂಗೋತ್ಸವದ ವಿಶೇಷತೆ ಎಂದು ಅವರು ವಿವರಿಸಿದರು. ನಾನು ನಿಮ್ಮ ಜೊತೆ ನಿರ್ದಿಗಂತದ ಬಗ್ಗೆ ಮಾತಾಡಬೇಕು. ನಿರ್ದಿಗಂತ ಈಗಾಗಲೇ ನೀವು ಕೇಳಿದಿರಿ, ಕರ್ನಾಟಕದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ನದಿ ತೀರದಲ್ಲಿ ಒಂದು ಕಾವು ಗೂಡು, ಅದೊಂದು ರಂಗ ತಂಡ ಅಲ್ಲ. ಯಾಕೆ ನಿರ್ದಿಗಂತ ಅಂದರೆ, ನಾನು ರಂಗಭೂಮಿಯಿಂದ ಹೊರಟು ಹಲವು ವರ್ಷಗಳು ಹಲವು ದಶಕಗಳು ಚಿತ್ರರಂಗದಲ್ಲಿ ಬೆಳೆದು ಅದಾದ ಒಂದು 2 ನಾನು ರಂಗಭೂಮಿಗೆ ಬರಬೇಕು ಮತ್ತು ನಾಟಕಗಳನ್ನು ಮಾಡಬೇಕು ಅನ್ನೋ ಆಸೆ ಒಬ್ಬ ಕಲಾವಿದನಿಗೆ ಇರುತ್ತೆ. ಹಾಗೆ ಯೋಚನೆ ಮಾಡಬೇಕಾದ್ರೆ ನಾನು ಹೇಗೆ ಬರಬೇಕು ಅಂದರೆ, ಒಂದು ತಂಡ ಶುರು ಮಾಡಿ ಒಂದಷ್ಟು ನಾಟಕಗಳನ್ನು ನಾನು ನಿರ್ಮಿಸಿ ಈಗ ಒಂದು ಸ್ವಲ್ಪ ಹಣಕಾಸಿನಲ್ಲೂ ನಾನು ಸ್ವಲ್ಪ ಇರೋದ್ರಿಂದ ರಂಗಭೂಮಿ ಕೆಲಸ ಮಾಡೋಣ ಅಂತ ಯೋಚನೆ ಮಾಡ್ತೇನೆ. ಒಂದಷ್ಟು ಆತ್ಮೀಯರ ಜೊತೆ ಚರ್ಚಿಸ್ತಿದ್ದಾಗ ಭಾಳ ಒಂದು ಒಳ್ಳೆ ಮಾತು ನನ್ನ ಆತ್ಮೀಯರು ಕೇಳಿದರು, ಇನ್ನೂ ನೀನು ನಟನಾಗೇ ಬರ್ತೀಯ ರಂಗಭೂಮಿಗೆ ಅಂತ. ಅಂದರೆ ಪ್ರಸ್ತುತತೆ ಏನು, ವಾಟ್ ಈಸ್ ದ ರೆಲೆವೆನ್ಸ್? ಒಂದು 3-4 ದಶಕಗಳ ಹಿಂದೆ ರಂಗಭೂಮಿಯಿಂದ ಗ್ರಹಿಕೆಯನ್ನ ಧೈರ್ಯವನ್ನ ಆಲೋಚನಾ ಲಹರಿಯನ್ನ ಕಂಡುಕೊಂಡು ಆ ಮೂಲಕ ಇಲ್ಲಿಯೇ ಬೇರಿನಿಂದ ಬಂದ ಸತ್ವದಿಂದಲೇ ಒಬ್ಬ ನಟನಾಗಿ ಅದು ಬೇರೆ ಬೇರೆ ಪಾತ್ರ ಮಾಡೋದಕ್ಕೆ ಬೇಕಾದ ತಾಲೀಮಾಗಲಿ ಅದರ ಅಡಿಪಾಯ ನನಗೆ ರಂಗಭೂಮಿಯಿಂದ ಸಿಕ್ಕಿದೆ. ಹಾಗಾದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದಷ್ಟು ಗೆಳೆಯರ ಜೊತೆ ಚರ್ಚಿಸಿದಾಗ ನನಗೆ ಅನಿಸಿದ್ದು, ಪ್ರಕಾಶ್ ರೈ ಅಥವಾ ಈಗ ಪ್ರಕಾಶ್ ರಾಜ್ ರಂಗಭೂಮಿಗೆ ವಾಪಸ್ ಬರಬೇಕಾದ್ರೆ ಏನು ಮಾಡಬೇಕು? ನನ್ನ ಯೌವನದಲ್ಲಿ ನಾನು ರಂಗಭೂಮಿಯಲ್ಲಿದ್ದಾಗ ನನಗೆ ಸಿಕ್ಕ ದಿಗಂತಗಳು, ನನಗೆ ಸಿಕ್ಕ ಎಕ್ಸ್ಪೋಜರ್, ಒಂದು ಸಾಹಿತ್ಯ ಇರ್ಬೋದು, ಒಂದು ಬೇರೆ ಬೇರೆ ತಂಡಗಳಿರ್ಬೋದು, ಬೇರೆ ಬೇರೆ ಅನುಭವಗಳಿರ್ಬೋದು, ಅದು ಮುಂದಿನ ತಲೆಮಾರಿಗೆ ಕೊಡುವಂತಹ ಒಂದು ಕೆಲಸ ಯಾಕೆ ಮಾಡಬಾರ್ದು? ಒಂದು ಶಾಲೆ ಶುರು ಮಾಡೋದು ಭಾಳ ಈಸಿ, ಮತ್ತೆ ಫೀಸ್ ಹಾಕಿದ್ರೆ ಪ್ರಕಾಶ್ ರೈ ಅವರ ಅಕಾಡೆಮಿ ಅಂತೆ ಇನ್ನಷ್ಟು ಜನರನ್ನು ತಯಾರು ಮಾಡ್ತಾ ಹೋಗ್ಬೋದು. ಹಾಗೆ ಯೋಚನೆ ಮಾಡಿದಾಗ ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲಿ ಈಗಾಗಲೇ ಸಾಕಷ್ಟು ತರಬೇತಿ ಶಿಬಿರಗಳು ಅಥವಾ ಶಾಲೆಗಳಿವೆ. ಒಂದು ರಂಗಾಯಣ ಇದೆ, ನೀನಾಸಂ ಇದೆ, ಬಹಳ ದಶಕಗಳಿಂದ ಕೆಲಸ ಮಾಡ್ತಾ ಇದೆ, ಮಂಡ್ಯ ರಮೇಶನ ನಟನ ಇದೆ, ಸಾನಿಹಳ್ಳಿ ಸ್ವಾಮೀಜಿಯವರ ಒಂದು ಶಾಲೆ ಇದೆ. ಈ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಒಂದು 2-3 ಡಿಪ್ಲೊಮಾ ಮಾಡಿಕೊಂಡ ನಮ್ಮ ಯುವಕರು ಏನು ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿದಾಗ ಅವರವರು ಅವರವ್ರ ಹಳ್ಳಿಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ತಂಡ ಕಟ್ಕೊಳ್ತಿದ್ದಾರೆ. ಅಂದರೆ ಉಮೇದು ಕಮ್ಮಿ ಆಗಿಲ್ಲ, ಆದರೆ ಕಷ್ಟಪಡ್ತಿದ್ದಾರೆ. ಹಾಗಾದರೆ ಇಂಥವರನ್ನು ನಾನು ಎಂಪವರ್ ಮಾಡೋದು ಬೆಟರ್ ಅಲ್ವಾ ಅನ್ನೋ ಕಾರಣಕ್ಕೆ ನಾನು ಶ್ರೀಪಾದ್ ಭಟ್ರನ್ನ ಸಂಪರ್ಕಿಸಿ, ಶ್ರೀಪಾದ್ ಭಟ್ರಿಗೆ ನನಗೆ ಭಾಳ ಹಳೆಯ ಸಂಬಂಧ, 10-15 ನೋಡ್ತಾ ಇದ್ದೇನೆ. ಅವರ ರಂಗಭೂಮಿಯ ಕೆಲಸಗಳು ನನಗೆ ಬಹಳ ಇಷ್ಟ. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಒಂದು 20 ಮಕ್ಕಳನ್ನು ಆಯ್ಕೆ ಮಾಡಿ ಈಗಾಗಲೇ ತರಬೇತಿ ಮಾಡಿರೋರು ಓದಿರೋರು ಅವರನ್ನು ಕರೆಸಿ ಗಾಯಗಳು ಅನ್ನೋ ಒಂದು ನಾಟಕವನ್ನು ಮಾಡಿದೆ. ಅಂದರೆ ನಿರ್ದಿಗಂತದಲ್ಲಿ ಒಂದು ಇರಲಿಕ್ಕೆ ಸ್ಥಳ ಮತ್ತು ಅವ್ರಿಗೊಂದು ಫೆಲೋಶಿಪ್ ಕೊಡ್ತಾ ನೀವು ಕಲಿತದ್ದನ್ನು ಮತ್ತೆ ಕಲೀರಿ ಅಥವಾ ಒಂದು ಪ್ರಯತ್ನ ಪ್ರಯೋಗ ಮಾಡಿ ನಿಮ್ಮನ್ನು ನೀವು ಕಂಡುಕೊಡಿ ಅಂತ ಮಾಡ್ತಾ ಬೇರೆ ಬೇರೆ ಮುಖ್ಯವಾದ ವ್ಯಕ್ತಿಗಳ ಜೊತೆ ಅವರ ಚರ್ಚೆಗಳು ಸಂವಾದಗಳು ನಡೀತಾ ನಡೀತಾ ಅವರು ನಾಟಕ ಮಾಡಿ ಇಡೀ ಕರ್ನಾಟಕದಲ್ಲಿ ಅವರು ತಿರುಗಿ ಎಲ್ಲ ಜಿಲ್ಲೆಗಳಲ್ಲಿ ನಾಟಕ ಮಾಡ್ತಾ ಅಲ್ಲಿ ಹಾಗೆಯೇ ಕಾಲೇಜುಗಳಿಗೆ ಹೋಗಿ ಸಂವಾದವನ್ನು ಮಾಡ್ತಾ
ಆ ಮೂಲಕ ಅವರಿಗೆ ದೇಶದ ಪ್ರಪಂಚದ ಬೇರೆ ಬೇರೆ ಟೆಕ್ಸ್ಟ್ಗಳು ಪರಿಚಯ ಆಗ್ತಾವೆ ಮತ್ತು ಅನುಭವಗಳಾಗ್ತಾವೆ ಅಂತ ಮಾಡ್ತೀವಿ. ಅದಾದ ಮೇಲೆ ಇದಿಷ್ಟೇ ಆಗಬಾರ್ದು, ಇನ್ನೂ ಏನು ಆಗಬೇಕು ನಿರ್ದಿಗಂತ ಅಂದಾಗ ಈ ಥರದ ಇನ್ನೊಂದಷ್ಟು ತಂಡಗಳನ್ನು ಕರೆಸಿ ಶಾಲಾ ರಂಗ ಅಂತ ಒಂದು ನಡೆಸಿದ್ದೇವೆ. ಈಗ ಅಂದರೆ ಇವತ್ತಿನ ಕರ್ನಾಟಕದಲ್ಲಿ ವಸತಿ ಶಾಲೆಗಳು ಸುಮಾರು 800 ಮೇಲಿದೆ. ಅಂದರೆ 2.5 ಲಕ್ಷ ಮಕ್ಕಳು ಸರ್ಕಾರಿ ವಸತಿ ಶಾಲೆಗಳು. ಒಂದು ವರ್ಷಕ್ಕೆ ಒಂದು ಸಲ ಅವ್ರು ಮನೆಗೆ ಹೋಗೋದು ಬಿಟ್ಟರೆ ಬೇರೆ ಎಕ್ಸ್ಪೋಜರ್ ಇಲ್ಲ. ಸಾವಿರಿಗೆ ಶ್ರೀಪಾದ ಭಟ್ರು ಕೂತು ಇನ್ನೊಂದು 4-5 ಜನ ನಿರ್ದೇಶಕರನ್ನು ಕರೆಸಿ ಬೇರೆ ಬೇರೆ ಥರದ ಪಠ್ಯಗಳನ್ನು, ನಮ್ಮ ಜನಪದ ಕಥೆಗಳನ್ನು, ಒಂದಷ್ಟು ಹಾಡುಗಳನ್ನು, ಅನುಷ್ ಶೆಟ್ಟಿಯವರಿಂದ ಒಂದು 20-25 ಹಾಡುಗಳನ್ನು, ಹೊಸ ಹಾಡುಗಳನ್ನು ರೆಡಿ ಮಾಡಿ, ಒಂದು 30 ರಂಗಾಟಗಳನ್ನು ರೆಡಿ ಮಾಡಿ, ಒಂದು ಪಪೆಟ್ ಶೋವನ್ನು ರೆಡಿ ಮಾಡಿ, ಬೇರೆ ಬೇರೆ ಕಥೆಗಳನ್ನು ಹೇಳ್ತಾ ಈಗ ಕಳೆದ 3 ತಿಂಗಳಿಂದ ಒಂದೊಂದು ಶಾಲೆಗೆ ಹೋಗ್ತಾ ಅಲ್ಲಿ ಒಂದು ಇಡೀ ದಿನ ಮಕ್ಕಳ ಜೊತೆ ಕಲಿತ. ಅಂದರೆ ಇಡೀ ಪಠ್ಯಕ್ರಮ ಹೇಗಿದೆ ಅಂದರೆ ಅದರಿಂದ ಅವರಿಗೆ ಗಣಿತವಾಗಲಿ, ವಿಜ್ಞಾನವಾಗಲಿ, ಇನ್ನೊಂದಾಗಲಿ ಕಲಿಯೋದಕ್ಕೆ, ಮತ್ತು ಟಂಗ್ ಟ್ವಿಸ್ಟರ್ಸ್ಗಳು, ಮತ್ತು ಅವರದೇ ಹಾಡುಗಳನ್ನು ಅವರಿಗೆ ಕರೋಕೆ ವರ್ಷನ್ ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡಿ ಅನ್ನೋದು, ಮತ್ತು ಒಂದು ನಂಬಿಕೆಯನ್ನು ಕೊಡುವಂತಹ ನಾಟಕಗಳು, ಅವರ ಬದುಕಿಗೆ ಒಂದು ಅವರ ಒಳಗಿನ ಶ್ರೀಮಂತಿಕೆಯನ್ನು ಬೆಳೆಸುವಂತಹ ವಿಷಯಗಳನ್ನು ಮಾತಾಡ್ತಾ ಈಗ ರಜೆ ಶುರುವಾಗಿರೋದನ್ನು ನೆನೆಸಿ ಮತ್ತೆ ಜೂನಿಂದ ಕಂಟಿನ್ಯೂ ಆಗುತ್ತೆ ಶಾಲಾ ರಂಗ ಅಂತ ಆಗ್ತದೆ. ನೇಹದ ನೇಯ್ಗೆ ಏನು ಅಂದರೆ ನಿರ್ದಿಗಂತ ನಾಟಕ ಮಾಡೋದ್ರ ಬಂದು ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಅಥವಾ ಧಾರವಾಡ ಇರ್ಬೋದು, ಅಲ್ಲಿ ಒಂದು 6 ಜನ ನಿರ್ದೇಶಕರುಗಳನ್ನು ನಾವು ಯುವ ನಿರ್ದೇಶಕರನ್ನು ಸೆಲೆಕ್ಟ್ ಮಾಡಿ ಆಯಾ ತಂಡಗಳಿಗೆ ನಿರ್ದಿಗಂತ ಒಂದು ಸಹಾಯವನ್ನು ತನ್ನ ಸಹಾಯ ಮಾಡಿ ಒಂದು ನಾಟಕ ಕಟ್ಕೊಳ್ಳೋ ಹಾಗೆ ಮಾಡಿ ಆ 800 ಜನರು ಒಂದು ಮಂಗಳೂರಿನಲ್ಲಿ ಒಂದು ನಾಟಕೋತ್ಸವ ಮತ್ತು ಚಿಕ್ಕಮಗಳೂರಿನ 2 ನಾಟಕೋತ್ಸವನ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಾಟಕೋತ್ಸವದ ಆಶಯ ಕೂಡ ಏನಂದರೆ ಇವಾಗ ಇವರ ತಂಡ ಒಂದು ಇಲ್ಲಿ ನಾಟಕ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ತಂಡಗಳು ಬಂದು ಮಾಡುವ ನಾಟಕಗಳು, ಮತ್ತು ಕರಾವಳಿಯಲ್ಲಿರೋ ಒಂದು 50 ಬೇರೆ ಬೇರೆ ತಂಡಗಳಿದೆ, ಸುಳ್ಯ ಬೇರೆ ಬೇರೆ ಕಡೆ ದೂರದಲ್ಲಿರೋವರಿಗೆ ಬರೋಕ್ಕಾಗದಿದ್ರೆ ಒಂದು 50 ಜನಕ್ಕೆ ಒಂದು ಡೆಲಿಗೇಟ್ಸ್ಗಳನ್ನು ಅವ್ರು ಬಂದರೆ ಸಾಕು ಅವರಿಗೆ ಉಳ್ಕೊಳ್ಳುವ ವ್ಯವಸ್ಥೆ, ಊಟ ತಿಂಡಿ ಅಥವಾ ಮತ್ತು ಈ ನಾಟಕಗಳನ್ನು ತೋರಿಸ್ತಾ, ಮತ್ತು ಮಂಗಳೂರಿನ ಪ್ರಜೆಗಳಿಗೂ ಕೂಡ ರಸಿಕರಿಗೆ ಕೂಡ ತೋರಿಸ್ತಾ ಒಂದೊಂದು ಕುಟುಂಬ ಸೌಹಾರ್ದವನ್ನು ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಅಂದರೆ ಅವ್ರಿಗೆ ಆ ಎಕ್ಸ್ಪೋಜರ್ ಬೇಕು. ಸೊ ಸಾಕಷ್ಟು ಹೆಚ್ ಎಸ್ ಶಿವಪ್ರಕಾಶ್ ಅಂತವರು, ಭಾಳಷ್ಟು ಜನ ಕೃಪಾಕರ್ ಸೇನಾಣಿ ಅಂತ ಬೇರೆ ಬೇರೆ ರಂಗ ತಜ್ಞರು ಮಾತಾಡ್ತಾ ಇರ್ತಾರೆ, ಮತ್ತು ಸುತ್ತಲಿರುವ ರಂಗಭೂಮಿಗಳ ಆತಂಕಗಳೇನು, ಯಾವ ಥರದನ್ನು ಮಾಡ್ತಾರೆ, ಅದರದೊಂದು ಸೆಮಿನಾರ್ಗಳು ನಡೀತಾ, ಅಂದರೆ ಎಲ್ಲವನ್ನು ಎಕ್ಸ್ಪೋಸ್ ಮಾಡ್ತಾ ಈ ಥರದ ಒಂದು ಅದ್ಭುತವಾದೊಂದು ಕಾರ್ಯಕ್ರಮವನ್ನು ಅನ್ಕೊಂಡಿದ್ದಾರೆ. ಇದು ನಿರ್ದಿಗಂತ, ಹೀಗೆ ಒಂದು ಕಟ್ಟುವ ಕೆಲಸ, ಎಲ್ಲರನ್ನು ಸೇರಿಸೋ ಕೆಲಸ, ಇದು ನಿರ್ದಿಗಂತದ ಆಶಯ. ಈ ಆಶಯವನ್ನು ಹೊತ್ತುಕೊಂಡು ನೇಹದ ನೇಯ್ಗೆ ಅನ್ನೋ ಒಂದು ನಾಟಕೋತ್ಸವ ಮತ್ತು ಎಲ್ಲವನ್ನು ಒಳಗೊಂಡ ನಾಟಕೋತ್ಸವನ ಮಾಡ್ತಿದ್ದೇವೆ. ಅದು 20ನೇ ತಾರೀಕಿಂದ 25ರವರೆಗೆ ಇಲ್ಲಿ ನಡೆಯುತ್ತೆ. ಅದಕ್ಕೆ ನಾನಾ ಪಟೇಕರ್ ಅಂತವರು ಬಂದು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಂದರೆ ಬೇರೆ ಬೇರೆ ಥರದವರ ಮಾತುಗಳನ್ನು, ಅನುಭವಗಳನ್ನು ಹಂಚಿಕೊಡಬೇಕು, ಒಂದು ವೇದಿಕೆ ಆಗಬೇಕು. ಕಲಾವಿದ ಶ್ರೀಪಾದ್ ಭಟ್ ಮಾತನಾಡಿ, ಪ್ರಸಕ್ತ ಯುವಜನತೆ ಜಗತ್ತನ್ನು ಹೇಗೆ ನೋಡುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಿರ್ದಿಗ್ಗತ ಯುವ ರಂಗ ನಿರ್ದೇಶಕರಿಗೆ ಫೆಲೋಶಿಪ್ ನೀಡಿದ್ದು, ಆ ಮೂಲಕ ಅವರಿಂದ ಸಿದ್ಧವಾದ 6 ನಾಟಕಗಳು ಈ ಉತ್ಸವದಲ್ಲಿ ಪ್ರದರ್ಶನಗೊಳ್ಳಲಿದೆ. ಸರ್ಕಸ್, ಬೀದಿ ನಾಟಕ, ಆಪ್ತ ರಂಗಭೂಮಿಯ ಎಲ್ಲ ಸಾಧ್ಯತೆಗಳನ್ನು ಬಳಸಿಕೊಂಡು ಈ ನಾಟಕ ರಚನೆಯಾಗಿದೆ ಎಂದು ಅವರು ತಿಳಿಸಿದರು. ಈ ಹೊತ್ತಿನ ಯುವ ತಲೆಮಾರು ಮತ್ತು ಯುವ ನಿರ್ದೇಶಕರು ಈ ಜಗತ್ತನ್ನು ಹೇಗೆ ನೋಡ್ತಾ ಇದ್ದಾರೆ, ಅವರು ಈ ಜಗತ್ತನ್ನು ಗ್ರಹಿಸುವ ಕ್ರಮ ಏನು ಮತ್ತು ಅಭಿವ್ಯಕ್ತಿಸುವ ಕ್ರಮ ಏನು, ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೇ ಬೇರೆ ಬೇರೆ ಭಾಗದ ನಿರ್ದೇಶಕರುಗಳಿಗೆ ನಿರ್ದಿಗಂತ ಫೆಲೋಶಿಪ್ಪನ್ನು ನೀಡಿತು. ಮತ್ತು ಹೊಸ ನಾಟಕವೊಂದನ್ನು ಅವರು ಕಟ್ಟಬೇಕು, ಅವರ ಅಭಿವ್ಯಕ್ತಿ ಏನು ಅನ್ನೋದನ್ನು ಅವರು ಕಂಡುಕೊಳ್ಳೋದಕ್ಕೆ ಬೇಕಾಗುವ ದೊಡ್ಡ ಸ್ಪೇಸನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಯುವ ರಂಗ ನಿರ್ದೇಶಕರಿಗೆ ಈ ಫೆಲೋಶಿಪ್ಪನ್ನು ಮೊದಲು ನಿರ್ದಿಗಂತ ನೀಡಿತು. ಹಾಗೆ ಸಿದ್ಧ ಆದಂತಹ 6 ನಾಟಕಗಳು ಈ ಫೆಸ್ಟಿವಲ್ನಲ್ಲಿ ಪ್ರಯೋಗಗೊಳ್ಳುತ್ತೆ. 20ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ಪ್ರತಿದಿನ ಸಂಜೆ 7 ಗಂಟೆಯಿಂದ ಈ ಫೆಲೋಶಿಪ್ ತಗೊಂಡಂಥ ನಿರ್ದೇಶಕರ ನಾಟಕಗಳು ನಡೀಲಿಕ್ಕಿದ್ದಾವೆ. ಪ್ರತಿದಿನ ಮುಂಜಾನೆಯಿಂದ ಈಗಾಗಲೇ ಹಿಂದಿನ ದಿನ ನಡೆದಂಥ ನಾಟಕಗಳ ಕುರಿತಾದಂಥ ಒಂದು ರಸಗ್ರಹಣ, ವಿಮರ್ಶೆ, ಇದರ ಗೋಷ್ಠಿ,
ಅದರ ಜೊತೆಗೆ ಪ್ರತಿದಿನ ಒಬ್ಬೊಬ್ಬ ರಂಗತಜ್ಞರಿಂದ ರಂಗಭೂಮಿಯ ಕುರಿತಾದಂಥ ಬೇರೆ ಬೇರೆ ಪ್ರಾತ್ಯಕ್ಷಿಕೆಗಳನ್ನು, ಅವರ ಅನುಭವ ಕಥನಗಳನ್ನು ಮಂಡಿಸುವ, ವಿವರಿಸುವ, ಪ್ರಯೋಗಿಸುವ, ಸ್ಪೇಸನ್ನು ಕ್ರಿಯೇಟ್ ಮಾಡೋ ಸಲುವಾಗಿ ಪ್ರತಿನಿತ್ಯ ರಂಗ ಸಂವಾದಗಳು ಇಲ್ಲಿ ನಡೀಲಿಕ್ಕಿದ್ದಾವೆ. ಆ ನಂತರದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಬಹುತೇಕ ಬೇರೆ ಬೇರೆ ಕೆಲವು ಕಿರು ನಾಟಕಗಳು, ಯಕ್ಷಗಾನಗಳು, ಅವುಗಳ ಪ್ರದರ್ಶನ ಸಹ ನಡೀತದೆ. ಮತ್ತು ಸಾಯಂಕಾಲದ ಹೊತ್ತಿಗೆ ರಾಜ್ಯದ ಬೇರೆ ಬೇರೆ ತಂಡಗಳು ಮತ್ತು ಸ್ಥಳೀಯ ತಂಡಗಳು ಅಲ್ಲಿಯ ಮದರ್ ತೆರೆಸಾ ಫ್ರೀಡಮ್ ಪಾರ್ಕ್ನ ಒಳಗಡೆ ಆ ಸ್ಪೇಸ್ನಲ್ಲಿ ಓಪನ್ ಏರ್ ಬಯಲು ರಂಗ ಸಂಭ್ರಮದ ಕಾರ್ಯಕ್ರಮವನ್ನು ನಡೆಸುತ್ತೆ. ಇದು ನಮ್ಮ ಇಡೀ ಪ್ರೋಗ್ರಾಮಿನ ಒಂದು ಸ್ವರೂಪ. ಆದರೆ ಮುಖ್ಯವಾಗಿ ಈ ನೇಹದ ನೇಯ್ಗೆಯಲ್ಲಿ ನಾವು ಸಂಯೋಜಿಸಿಕೊಂಡಿರೋದು ಏನಂತಂದರೆ, ಇಲ್ಲಿ ಭಿನ್ನ ಭಿನ್ನ ಆಶಯಗಳ ನೇಯ್ಗೆ ಇರಬೇಕು ಮತ್ತು ಭಿನ್ನ ಭಿನ್ನ ಕಲಾ ಪ್ರಕಾರಗಳ ನೇಯ್ಗೆ ಇರಬೇಕು ಅಂತ. ಸೊ ಆಶಯ ಮತ್ತು ಆಕೃತಿಯಲ್ಲಿ ಎಷ್ಟು ಬಗೆಯ ವಿನ್ಯಾಸಗಳನ್ನು ನಾವು ಹೆಣ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ವಿನ್ಯಾಸಗಳನ್ನು ನಾವಿಲ್ಲಿ ಪ್ರಯತ್ನ ಮಾಡಿದ್ದೀವಿ. ಉದಾಹರಣೆಗೆ ಇಲ್ಲಿಯ ಯಾವುದೋ ಒಂದು ನಾಟಕ ಜರ್ಮನ್ನ ನಾಜಿ ಕ್ಯಾಂಪ್ನಲ್ಲಿ ನೊಂದವರ ಕಥೆಯನ್ನು ಹೇಳ್ತಾ ಇದ್ದರೆ, ಅದೇ ಕಾಲಕ್ಕೆ ಇನ್ನೊಂದು ನಾಟಕ ಸ್ಥಳೀಯ ಜನಪದದ ಮಹಾಕಾವ್ಯ ಮಂಟೇಸ್ವಾಮಿಯ ಕುರಿತು ಮಾತನಾಡುತ್ತೆ. ಎನ್ ಕೆ ಹನುಮಂತಯ್ಯವರ ಕವನಗಳ ಪ್ರಸ್ತುತಿಯ ಜೊತೆ ಜೊತೆಗೇನೆ ಜರ್ಮನಿಯ ಓಜಿಲ್ನ ಅಂತ ಒಬ್ಬ ಪುಟ್ಗಾಲ್ ಆಟಗಾರ ಡಿಸ್ಕ್ರಿಮಿನೇಷನ್ನಿಂದ ಹೇಗೆ ನರಳದ, ಅದನ್ನು ಹೇಗೆ ಆತ ದಾಟದ ಅನ್ನುವಂಥ ವಿಷಯವನ್ನು ಕುರಿತು ಮಾತನಾಡುತ್ತೆ. ಏಕಕಾಲದಲ್ಲಿ ಆಲ್ಬರ್ಟ್ ಕಾಮು ಅವರ ನಾಟಕ ಕನ್ನಡದ ಮೂಲಕವಾಗಿ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದರೆ, ಇನ್ನೊಂದು ಕಡೆಗೆ ಕೇರಳದ ಅರುಣ್ಲಾಲ್ ಮತ್ತಾಯ ಅನ್ನುವಂಥ ನಾಟಕವನ್ನು ಇಲ್ಲಿ ಅಸ್ತಿತ್ವ ತಂಡದ ಮೂಲಕ ಪ್ರೆಸೆಂಟ್ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ರೆವರೆಂಡ್ ಫಾದರ್ ಆಲ್ವಿನ್ ಸೆರಾವು, ಚಂದ್ರಹಾಸ್ ಉಳ್ಳಾಲ, ಕ್ರಿಸ್ಟೋಫರ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.